ಹಲೋ ಸರ್, ಅವ್ರು ಕ್ಲಾಸಲ್ಲಿ ಇಲ್ವಂತೆ. ಮತ್ತೆಲ್ಲ ಅಂತ ಒಂದ್ ನಿಮಿಷ ಸರ್ ಕೇಳಿ ಹೇಳ್ತೀನಿ, ಎಲ್ಲಿದ್ದಾನೆ ಅಂತ ಕೇಳಿ. ಅಬ್ಬ, ನೋಡಿದ್ರೆ ಖುಷಿ ಆಗತ್ತೆ ಕಣಯ್ಯ. ಇಷ್ಟೊತ್ತು ಒಳಗಡೆ ನಿಮ್ ಡ್ಯಾಡಿ ನಿನ್ ಬಗ್ಗೆನೆ ಮಾತಾಡ್ತಿದ್ರು, ಅದೇನ್ ಹೆಮ್ಮೆ ಪಡ್ತಾರೆ ನಿನ್ ಬಗ್ಗೆ. ನನ್ ಮಗನೂ ಇದಾನೆ ನೋಡ್ ತಿಳ್ಕೊ. ನಿಮ್ಮಪ್ಪ ಹೇಳ್ದಂಗೆ ನೀ ನಿಜವಾಗ್ಲು 24 ಕ್ಯಾರೆಟ್ ಗೋಲ್ಡ್ ಕಣಯ್ಯ. ಆಕ್ಚುಲಿ ಅಂಕಲ್, ಅಪ್ಪ ನನ್ನ ಹೊಗಳೋದಲ್ಲ, ನಾನು ಅವ್ರನ್ನ ಹೊಗಳ್ಬೇಕು. ಆ 24 ಕ್ಯಾರೆಟ್ ಗೋಲ್ಡ್ಗೆ ಎಷ್ಟು ಕಷ್ಟಪಟ್ಟು ಅಗತ್ ತೆಗಿಬೇಕು, ಈ 24 ಕ್ಯಾರೆಟ್ ಗೋಲ್ಡ್ಗೂ ಅಷ್ಟೇ ಕಷ್ಟಪಟ್ಟಿದೆ. ಕತ್ಲು ಬೆಳಕು ನೋಡಿದೆ, ಹಗಲು ರಾತ್ರಿ ನೋಡಿದೆ, ಬೆವರು ಸುರಿಸಿದಾರೆ ಅಂಕಲ್. ಎಷ್ಟು ಓವರ್ ಟೈಮ್ ಕೆಲಸ ಮಾಡಿದಾರಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂಕಲ್, ನಮ್ಮಮ್ಮಂಗ್ ಮಾತ್ರ ಗೊತ್ತು. ಬೇಕಾದ್ರೆ ಕೇಳಿ, ಇದು ನಂದಿನಿ. ನಾನೇ ನಂದಿನಿ, ಹೇಳಿ. ಓ, ನೀವೇನೆ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ಒಂದ್ ಲೀಟರ್ ಹಾಲು ಸಿಗ್ಬೋದಾ? ಓ, ಯಾಕೆ ಸ್ಟಾಕ್ ಇಲ್ವಾ? ಖಾಲಿ ಆಗಿದೆಯಾ? ಸರಿ, ಯಾವಾಗ ಬರುತ್ತೋ ಕರೀರಿ, ನಾನು ಬಂದು ತಗೊಂಡು ಹೋಗ್ತೀನಿ. ರೀ ಸ್ವಾಮಿ, ಇಲ್ಲೆಲ್ಲ ಉಚ್ಚಾಗಿ ಬರ್ದ್ರಿ, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗ್ಲಿ ಬಿಡ್ರಿ, ಇಲ್ಲೇ ಹುಯ್ದು ವೇಸ್ಟ್ ಆಗೋ ಬದಲು ಇದನ್ನ 150 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಡಿಸ್ಟಿಲ್ ಮಾಡಿದ್ರೆ ಸಾಲ್ಟ್ ಪ್ರಿಪೇರ್ ಮಾಡಬಹುದು. ನಿಮಗೆ ಶುಗರ್ ಇದೆಯಾ? ಇಲ್ಲವಲ್ಲ. ಯಾಕೆ ಪ್ರಿಪೇರ್ ಮಾಡಬಹುದು? ನೀವು ಫಸ್ಟ್ ರ್ಯಾಂಕ್ ರಾಜು? ಫಸ್ಟ್ ರ್ಯಾಂಕ್ ರಾಜು.